ಸೇರಿಸ್ಲೇ ಇಲ್ಲ. ನಮ್ಮ ಇತಿಹಾಸದ ಪುಸ್ತಕದಲ್ಲಿ ರಾಜ ವಿಕ್ರಮಾದಿತ್ಯನ ಸುದ್ದಿನೇ ಇಲ್ಲ. ಯಾಕೆ? ವಿಕ್ರಮ ಶಕೆ, ಶಕಪುರುಷ. ಅವನು ಸುದ್ದಿ ಬಂದರೆ ನಾವು ಆ ಶಕೆ ಒಪ್ಕೊಳ್ಬೇಕು, ನಮಗೆ ಕ್ರಿಸ್ತ ಶಕ ಬರಬೇಕು, ಹಾಗಾಗಿ ವಿಕ್ರಮ ಶಕೆ ಸರಿಬೇಕು. ಹಾಗಾಗಿ ಅವನೊಬ್ಬ ಜನನೇ ಅಲ್ಲ, ಇದು ಸುಮ್ಮನೆ ಕತ್ತೆ ಅದವನು, ಹಾಗಾಗಿ ಅವನು ಜನನೇ ಅಲ್ಲ. ಹೀಗೆ ವಿಕ್ರಮಾದಿತ್ಯನನ್ನು ಹಿಂಸರಿಸಾಯಿತು. ಭೋಜರಾಜನ ಸುದ್ದಿನೇ ಇಲ್ಲ ಇಡೀ ಚರಿತ್ರೆಯಲ್ಲಿ. ಭೋಜರಾಜ ಎಂಥ ಮಹಾನ್ ರಾಜ, ಮೆಕ್ಕಕ್ಕೆ ಹೋಗಿ ಬಂದ ರಾಜ, ನಮ್ಮ ರಾಜರುಗಳಲ್ಲಿ ಮೆಕ್ಕಕ್ಕೆ ಹೋಗಿ ಬಂದ ರಾಜ ಅಂತ ಅವನನ್ನು ಕರೆಯುತ್ತಾರೆ. ಆ ರಾಜ ಮತ್ತೊಂದು ವಿಶೇಷತೆ, ಕಾಶ್ಮೀರದ ಹತ್ತಿರವು ಹಿಮಾಲಯದ ತಪ್ಪಲಲ್ಲೋ ಯೇಸು ಕ್ರಿಸ್ತನನ್ನು ಭೇಟಿಯಾದ ರಾಜ. ಇದು ಕೂಡ ಇತಿಹಾಸದಲ್ಲಿ ಚರ್ಚೆಗೆ ಬರುತ್ತದೆ. ಭೇಟಿಯನ್ನು ಮಾಡಿದ್ದ, ಅದು ಅಪರೂಪದ ಭೇಟಿಯಾಗಿತ್ತು. ಇದನ್ನು ಉಲ್ಲೇಖ ಮಾಡಿದ್ದಾರೆ. ಭೋಜರಾಜನ ಹೆಸರು ನಮ್ಮ ಚರಿತ್ರೆಯಲ್ಲೇ ಈ ಇತಿಹಾಸದಲ್ಲಿ, ಯಾವುದು ಹಿಸ್ಟ್ರಿ ಅನ್ನೋ ಇತಿಹಾಸದಲ್ಲಿ. ಯಾಕೆ ಇದನ್ನೆಲ್ಲ ಮೊಟಕ ಮಾಡ್ತಾ ಬಂದರು ಅಂತಂದರೆ, ನಮಗದೆಲ್ಲ ಇಂಪಾರ್ಟೆಂಟ್ ಅಲ್ಲ ಅಂತ ತುಂಬಲಿಕ್ಕೆ. ಅದೇ ಬುದ್ಧರು ಬರೆದರು, ಬೌದ್ಧರು ಒಂದಷ್ಟು ಚರಿತ್ರೆಯನ್ನು ಬರೆದರು. ಅವ್ರ ಪುಸ್ತಕದಲ್ಲಿ ಈ ಹೆಸರುಗಳೆಲ್ಲ ಉಂಟು. ವಿಕ್ರಮಾದಿತ್ಯ ಇದ್ದಾನೆ, ಭೋಜರಾಜ ಇದ್ದಾನೆ, ಶೂರಸೇನ ಅನ್ನೋ ರಾಜ ಇದ್ದಾನೆ, ಪರೀಕ್ಷಿತ ಎನ್ನುವ ಪಾಂಡವರ ಕೊನೆಯ ರಾಜ ಇದ್ದಾನೆ, ಆನಂತರ ಜನಮೇಜಯ ಅನ್ನೋ ರಾಜ ಇದ್ದಾನೆ. ಇದೆಲ್ಲ ನಮ್ಮ ಹಿಸ್ಟ್ರಿ ಒಳಗಿಲ್ಲ, ಅವರೆಲ್ಲ ಇದ್ದಾರೆ. ಹೀಗಾಗಿ ನಮ್ಗೆ ಎಷ್ಟೋ ವಿಷಯವನ್ನು ತಿರುಷಿ ಕೊಟ್ಟಿದ್ದಾರೆ. ಹಾಗಾಗಿ ಈಗ ನಾ ಹೇಳೋ ವಿಷಯ ತಿರುಮುರುಗಾದ್ರೆ ತಪ್ಪಾಗಿ ಭಾವಿಸಬೇಕು. ಇಷ್ಟೆಲ್ಲ ತಿರುಗಿದ್ನೇ ತಿಂದ ಮೇಲೆ ಇನ್ನೆಂತದ್ರಿ, ಹಾಗೆ ತಿಳ್ಕೊಳ್ಬೇಕು. ನಾನು ಆದಷ್ಟು ಪ್ರಾಮಾಣಿಕವಾದ ಬಗ್ಗೆ ಒಂದು ಸಂಗ್ರಹ ಮಾಡಿಕೊಂಡು ಬಂದಿದ್ದೇನೆ. ಯಾಕೆ ಅಂತಂದರೆ ನಾನು ಓದಿದ್ದು ಮೀಮಾಂಸ ಆಗಿ ಜ್ಯೋತಿಷ್ಯದ ಬಗ್ಗೆ, ಜ್ಯೋತಿಷ ಶಾಸ್ತ್ರದ ಬಗ್ಗೆ ಹೇಳಬೇಕು ಅಂದರೆ ಶಾಸ್ತ್ರೀಯ ಹಿನ್ನೆಲೆ ಬೇಕು. ಆನಂತರದಲ್ಲಿ ಅದು ವೈಜ್ಞಾನಿಕ ಪುಷ್ಟಿಯನ್ನು ಕೊಡಬೇಕು. ವಿಜ್ಞಾನವನ್ನು ಅಪೇಕ್ಷಿಸುತ್ತದೆ ವಿಜ್ಞಾನ. ಇವತ್ತಿನ ಭಾಷೆ, ಜನಜೀವನದ ಭಾಷೆ ವಿಜ್ಞಾನ ಇವತ್ತು. ಹಾಗಿರುವಾಗ ವಿಜ್ಞಾನಕ್ಕೆ ಹೊಂದುವ ಭಾಷೆಯಲ್ಲಿ ಅದನ್ನು ಹೇಳಬೇಕು. ಹಾಗಾಗಿ ಅದಕ್ಕೊಂದಷ್ಟನ್ನು ಕೊಟೇಶನ್ನು ನಾನು ಮಾಡ್ಕೊಂಡು ಬಂದಿದ್ದೇನೆ. ಅದರಂತೆಯೇ ನಾವು ವಿಚಾರ ಮಾಡಿದರೆ ಜ್ಯೋತಿಷದ ಆಯುಷ್ಯ ಎಷ್ಟಪ್ಪ ಅಂತಂದರೆ, ಸರಿಸುಮಾರು 25 ಲಕ್ಷ ವರ್ಷಗಳಿಂದ ಈ ಒಂದು ಜ್ಯೋತಿಷಕ್ಕೆ ಆಯುಷ್ಯ ಉಂಟು. ಅಲ್ಲಿಂದ ಈ ಜ್ಯೋತಿಷ ಕಾಲಗಳನ್ನೇ ಉಂಟು. ಜ್ಯೋತಿಷ ಅನ್ನೋ ಶಾಸ್ತ್ರ ಉಂಟು, ಅಲ್ಲಿಂದ ನಡ್ಕೊಂಡು ಬಂದಿದೆ. 1, 2, 3, 4 ನಾವು ಎಲ್ಲಿಂದ ಕಲ್ತ್ಕೊಂಡು ಬಂದಿದ್ದೇವೆಯೋ ಅಲ್ಲಿಂದ ಈ ಒಂದು ಜ್ಯೋತಿಷ ಅನ್ನೋದಿದೆ. ಯಾಕೆ? ಜ್ಯೋತಿಷಕ್ಕಾಗಿಯೇ ಅಂಕೆಗಳು ಹುಟ್ಟುಕೊಂಡಿವೆ. ಅಷ್ಟು ಪ್ರಾಚೀನವಾದಂಥದ್ದು ಇದು. ಇಷ್ಟು ಪ್ರಾಚೀನವಾದಂತಹ ಜ್ಯೋತಿಷ ಎನ್ನುವ ಭಾಷೆ ಏನಿದೆಯೋ, ಜ್ಯೋತಿಷ ಎನ್ನುವ ವಿದ್ಯೆ ಏನಿದೆಯೋ, ಇದು ಇನ್ನೂ ಹೆಚ್ಚು ಅಂದರೆ ನಾವು ಎಲ್ಲಿವರೆಗೆ ಹೋಗಬಹುದು? ಪಂಚಾಂಗದ ಯುಗದ ಕೋಷ್ಟಕವನ್ನು ನೋಡಿ, ಅಲ್ಲಿ ಗೊತ್ತಾಗ್ತದೆ. ಆ 2015 ಇಸುವಿಗೆ ನಮ್ಮ ಕಲಿಯುಗ ಎಷ್ಟು ವರ್ಷ ತಂದಿತ್ತು ಅಂತ ಅವರು ಬರೆದಿದ್ದಾರೆ. ಅದೇನು ಅಂತಂದರೆ 629,18,73,242 ವರ್ಷ ಆಯಿತು ಕಲಿಯುಗಕ್ಕೆ. ಹೀಗೆ ಯುಗಗಳು ನಾಲ್ಕು ಮೇಲೆ ಅದು ಮನ್ವಂತರ ಆಯಿತು, ಬೇರೆ ಆಯಿತು, ಅದೆಲ್ಲ ಬೇರೆ ಕಾಲಗಳನ್ನು ಇನ್ನೂ ದೊಡ್ಡದಿದೆ. ಸೊನ್ನೆಗಳ ಲೆಕ್ಕ ನನಗೆ ಹೇಳಿ ಬರೋದಿಲ್ಲ. ಅಷ್ಟಾದರೂ ಇಷ್ಟು ಕಾಲ ಬರೀ ಕಲಿಗಾಲಕ್ಕಾಯಿತು. ಇವತ್ತು 2015 ಇಸ್ವಿಗಾಯಿತು, ಹಿಂದಿನ ವರ್ಷಕ್ಕಾಯಿತು. ಈ ವರ್ಷಕ್ಕೆ ಒಂದು ದಿನ ಸೇರಿಸಾಯ್ತು, 243 ವರ್ಷ ಆಗ್ತದೆ. ಹೀಗೆ ಅಷ್ಟು ವರ್ಷಗಳು ಕಲಿಯುಗದ್ದು ಆಯಿತು ಅಂತ ನಮ್ಮ ಭಾರತೀಯ ಈ ಕಾಲಗಣನೆ ಹೇಳ್ತದೆ. ಪ್ರಾಚೀನ ಶಾಸ್ತ್ರದ ಕಾಲಗಣನೆ, ಇತಿಹಾಸಜ್ಞರ ಕಾಲಗಣನೆ ಇದಕ್ಕೆ ಅಜಗಜಾಂತರವಾಗಿದೆ. ಬೇಸರಿಸಬೇಡಿ, ಇಷ್ಟೆಲ್ಲ ಇದ್ದರೂ ಬಹುಶಃ ಕಲಿಯುಗದಷ್ಟಾದರೂ ಆಯಿತು ಆಯುಷ್ಯ. ಯಾವುದಕ್ಕೆ? ಜ್ಯೋತಿಷಕ್ಕೆ. ನನಗೆ ಬೇಕಾಗಿ ಜ್ಯೋತಿಷದ ಆಯುಷ್ಯ, 1, 2, 3, 4 ಆಯುಷ್ಯ ಬೇಕು. ಅದರ ಆಯುಷ್ಯ ಬಹುಶಃ ಕಲಿಯುಗದಷ್ಟಾದರು. ಅದರ ಹಿಂದಿನ ಯುಗದಲ್ಲೂ ಇತ್ತು, ರಾಮಾಯಣ ಕಾಲದಲ್ಲೂ ಉಂಟು. ರಾಮಾಯಣ ಕಾಲದಲ್ಲಿ ಒಬ್ಬ ರಾಜನಾದವನಿಗೆ ಇಂತಿಷ್ಟು ಸಚಿವರು ಇರಬೇಕು, ಇಂಥವ್ರು ಇರಬೇಕು ಅಂತ ಹೇಳುವಾಗ ಅಲ್ಲಿ ದೈವಜ್ಞ ಅನ್ನೋ ಶಬ್ದ ಬರ್ತದೆ. ಒಬ್ಬ ಭವಿಷ್ಯ ಜ್ಞಾನಿಯೂ ಆಗಿರಬೇಕು, ಅವನು ಒಬ್ಬ ರಾಜನ ಪರಿವಾರದಲ್ಲೇ ಬರ್ತಾನೆ, ಮುಖ್ಯಸ್ಥನಾಗ್ತಾನೆ. ಮಹಾಭಾರತದಲ್ಲೂ ಅದರ ಉಲ್ಲೇಖ ಬರ್ತದೆ. ಹೀಗೆ ಎಷ್ಟೋ ಸಂದರ್ಭಗಳು ನಮಗೆ ಗೊತ್ತಾಗ್ತದೆ, ಮುಹೂರ್ತಗಳನ್ನು ನಿರ್ಣಯ ಮಾಡಿ ಹೇಳಿದರು. ಎಲ್ಲಿವರೆಗೆ ಅಂದರೆ, ನಾರದರೇ ನೋಡಿ ಜ್ಯೋತಿಷದ ಬಗ್ಗೆ ಎಂಥ ಸ್ಪಷ್ಟವಾದ ಕಲ್ಪನೆಗಳಿತ್ತು. ಸಾವಿತ್ರಿಯ ಕಥೆಯಲ್ಲಿ ಮಹಾಭಾರತದಲ್ಲಿ ಅದು ಅವಳಿಗೆ ಮದುವೆ ಮಾಡಿಸ್ಲಿಕ್ಕೆ ಆಗದೇನೆ ಅಂದರೆ ಅವಳು ಅಷ್ಟು ವಿದ್ಯಾವಂತೆ ಆಗಿತ್ತು, ಅಷ್ಟು ವಿದ್ಯಾವಂತೆ ಆದಂತಹ ಅವಳನ್ನು ಅವಳಿಗೆ ಮದುವೆ ಮಾಡಿಸ್ಲಿಕ್ಕೆ ಆಗದೇನೆ ತಂದೆ ಕೈ ಮೀರಿ ಕುಂತ, ಮಗಳೇ ನೀನೇ ಯಾರು ನಾಳೆ ಪ್ರೀತಿ ಮಾಡಿ ಲಗ್ನ ಆಗು, ಅಥವಾ ನೀನು ಯಾರನ್ನು ತೋರಿಸ್ತೀಯೋ ಅವ್ರ ಜೊತೆನೆ ನಾನು ಲಗ್ನ ಮಾಡಿಸ್ಕೊಳ್ತೇನೆ ಅಂತ ಹೇಳು ತಂದೆ. ತಂದೆ ಹಾಗೆ ಕೈ ಚೆಲ್ಲಿ ಕುಂತಾಗ, ಯಾಕೆ ಅಲ್ಲಿ ಬಂದಂತಹ ರಾಜರು, ಸ್ವಯಂವರಕ್ಕೆ ಬಂದ ರಾಜರುಗಳೆಲ್ಲ ಹೇಗಾದರು ಅಂತಂದರೆ, ಇವಳ ವಿದ್ಯಾವಂತಿಕೆಗೆ ಮನಸ್ಸು ಅಥವಾ ಮೈಮರೆತು, ಇವಳು ನನಗೆ ಹೆಂಡತಿ ಆಗೋದಕ್ಕಿಂತ ಅವಳಿಗೆ ನಮಸ್ಕಾರ ಮಾಡಿ ಹೋಗ್ತೇನೆ ಮಾತೇ ಆಗಲಿ ಯೋಗ್ಯ ಅಂತಂದು, ಅದು ಸಮಸ್ಯೆ ಆಯಿತು. ಹಾಗಾಗಿ ಹೆಂಡತಿ ರಾಶಿ ಬುದ್ಧಿವಂತ ಇರೋದನ್ನು ಆ ಕಾಲದಿಂದ ಇಷ್ಟಪಟ್ಟಿಲ್ಲ. ನೀವು ಹೇಳಿದ್ರೆ ಅವಳು ಕರ್ಕೊಂಡು ಯೋಗ ಮಾಡಿ ಅಂತ ಹೇಳಿ, ನಮಗೆ ಅದು ಆ ಕಾಲದಿಂದ ಇದಿಲ್ಲ, ಏನು ಮನಸ್ಸಿಲ್ಲ ಆಯ್ತಾ. ಆವಾಗ ಅಷ್ಟು ಬುದ್ಧಿವಂತೆ ಆಗಿದ್ದಾಳೆ ಅವಳು, ಹಾಗಾಗಿ ಅವಳು ನನಗೆ
ಬೋಧೆ ಬಿಟ್ಟರೆ ಹೆಂಡತಿ ಆಗ್ಲಿ ಇಷ್ಟ ಇಲ್ಲ. ರಾಜನಿಗೆ ತಲೆ ಬೇಜಾರಾಯ್ತು, ಏನ್ ಮಾಡೋದು ಇಷ್ಟೆಲ್ಲ ವಿದ್ಯೆ ಕಲಿಸ್ಕೊಂಡು ವ್ಯರ್ಥ ಆಯ್ತಲ್ಲ. ಆಗ ಸಾವಿತ್ರಿ ಅವಳಿಗೆ ಜವಾಬ್ದಾರಿಯನ್ನು ಕೊಡ್ತಾನೆ ರಾಜ. ಅವಳಿಗೆ ಅಲೀತಾ ಅಲೀತಾ ಹೋಗ್ತಾನೆ. ಹೋಗಿ ಅವಳು ಕೊನೆಯದಾಗಿ ಸತ್ಯವಾನನನ್ನ ಆಯ್ಕೆ ಮಾಡ್ತಾನೆ. ಆಯ್ಕೆ ಮಾಡ್ಕೊಂಡು 2 ವರ್ಷಗಳ ನಂತರ ಮನೆಗೆ ಬರ್ತಾರೆ, ಅರಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ನಾರದನು ಬಂದಿದ್ದ. ನಾರದನ ಎದುರಿಗೆ ರಾಜ ಮಾತನಾಡ್ತಾ ಇರುವಾಗ ನಾರದ ಕೇಳಿದ, ಎಲ್ಲೋ ನಿಮ್ಮ ಮಗಳಲ್ಲಿ ಕಡೆ ಮದುವೆ ಸುದ್ದಿ ಎಲ್ಲಿವರಿಗೆ ಬಂತು? ರಾಜರೆಲ್ಲ ಬಂದು ಹೋಗಿದ್ದ ಅವನಿಗೂ ಗೊತ್ತು. ನಾರದನಿಗೆ ಸ್ವಲ್ಪ ಕುಕ್ಕಿ ಕೇಳುವ ಸ್ವಭಾವ, ಹಾಗಾಗಿ ಕೇಳಿದ್ದೆ ಏನು ಅಂದ್ರೆ, ಎಲ್ಲಿ ನಿಮ್ಮ ಮಗಳೇನು ಬಂದಿದ್ದಾಳೆ ಇವತ್ತಷ್ಟೇ, ನೀವು ಬಂದಿದ್ದು ಚೆನ್ನಾಗಾಯ್ತು. ಹೆಚ್ಚಾಗಿ ಯಾರನ್ನು ಒಬ್ಬನನ್ನ ಆಯ್ಕೆ ಮಾಡಿ ಬಂದಿರಬಹುದು, ಅವಳ ಮುಖ ಲಕ್ಷಣ ನೋಡೋದು ನನಗೆ ಆಗಮಿಸ್ತದೆ. ಎಲ್ಲಿ ಸೇವಕರ ಹತ್ರ ಹೇಳ ಸಾವಿತ್ರಿ ಅಂತ. ಸೊ ಸಾವಿತ್ರಿ ಬಂದು, ಸಾವಿತ್ರಿ ಬಂದ ತಕ್ಷಣ ಕೇಳಿ ಆಯ್ತು. ಕೇಳಿದ ನಂತರ ಅವಳು ಹೇಳಿದ್ರು ಇಂಥವ ಸತ್ಯವಾನ. ಅವಾಗ ನಾರದ ಸತ್ಯವಾನ ಬಹುಶ್ಲೋಕ ಗುಣವಾನ ನೀತಿಮಾನ ಎಲ್ಲದೂ ಹೌದು, ಆದರೆ ಅಲ್ಲ. ಆ ಶ್ಲೋಕ ಎಂಡ್ ಆಗೋದೇ ಹಾಗೆ, ಆದರೆ ನಾರದರೆ ಆದರೆ ಅಂದ್ಬಿಟ್ರಲ್ಲ. ರಾಜನಿಗೆ ಸಿಂಹಾಸನ ಬಿಟ್ಟು ನಾರದರ ಕಾಲಿಗೆ ಬಂದು ಏನಾಯ್ತು ಆದರೆ ಅಂತ ಕೇಳಿದ. ಅವಾಗ ನಾರದ ಹೇಳ, ಎಲ್ಲವೂ ಹೌದು, ನಿನ್ನ ಮಗಳು ಆಯ್ಕೆ ಮಾಡಿದ ಗಂಡೇನಿದ್ದಾನೆ ಅವರಿಗೆ ಯೋಗ್ಯನಾದವ, ಆದರೆ ಅವನ ಆಯುಷ್ಯ ಜಾಸ್ತಿ ತರಲಿಲ್ವಲ್ಲ ರಾಜ. ಒಂದೇ ಮಾತು, ಅವನ ಆಯುಷ್ಯ ಜಾಸ್ತಿ ತರಲಿಲ್ವಲ್ಲ. ಆಯುಷ್ಯ ಜಾಸ್ತಿ ಆಗ್ಬೇಕು, 100 ವರ್ಷ ಆಗ್ಬೇಕು. ಇರಲಿ, ಜ್ಯೋತಿಷ್ಯಗಳಲ್ಲಿ ಭವಿಷ್ಯದಲ್ಲಿ 120 ವರ್ಷಗಳು ಅಂತ ವಿಶ್ವೋತ್ತರಿ ದಶಾವರ್ಧದಲ್ಲಿ ಉಂಟು. ಆದರೆ 100 ವರ್ಷ ಆದ್ರೂ ಬದುಕಬೇಕು ಅಂತ ನಾವೆಲ್ಲ ಪ್ರಯತ್ನ ಪಡ್ತೇವೆ, ಅದಕ್ಕೆಲ್ಲ ಇಷ್ಟೆಲ್ಲ ನಾವು ನಡೆಸ್ತೇವೆ ಕಾರ್ಯಕ್ರಮಗಳನ್ನು. ಇಲ್ಲಿ ಪಾಪ ಅವನಿಗೆ ಆಯುಷ್ಯನೇ. ಹಾಗಾದರೆ ಈ ಆಯುಷ್ಯ ನಾವು ಮಾಡಿಕೊಳ್ಳೋದು, ಅದು ಇರೋದು, ಇದು ಪುರಾಣದ ಕಲ್ಪನೆ ನಾನು ಹೇಳ್ತಾ ಇದ್ದೆ. ಆವಾಗ ಈ ಆಯುಷ್ಯ ಮೊದಲೇ ನಿರ್ಣಯ ಆಗಿತ್ತು, ಹಾಗಾದರೆ ನಮ್ಗೆ ಗೊತ್ತಿಲ್ಲ. ನಾರದನೇ ಅವನ ಬಾಯಿಯಲ್ಲೇ ಹೀಗೆ ಬಂದಾಗ ಇವತ್ತಿನ ಕಾಲದಲ್ಲಿ ಆಗ ಏನು ಮಾಡ್ತಾ ಇದ್ದೀರೋ, ತಂದೆ ಇದ್ದವ ಮಗಳಿಗೆ ಹೇಳ್ತೀನಿ. ಅವನು ಜ್ಯೋತಿಷ್ಕರೇ ಹೀಗೆ ಹೇಳುವಾಗ ನೀನೆಂತ ಅಧಿಕ ಪ್ರಸಂಗ ಬೇಡ ಸಾಕು, ನಾವು ಆ ಸಂಬಂಧ ಬೇಡ ನಮಗೆ, ನಾಳೆ ಭವಿಷ್ಯ ಇಲ್ಲ ಅವನಿಗೆ, ಅವನು ರಾಶಿ ವರ್ಷ ಬದುಕೋದಿಲ್ಲ. ಅವತ್ತು ಆ ರೀತಿ ನಡೆಯಲಿಲ್ಲ. ನಾರದರೇ ಹೇಳಿದ್ರು, ಸಾವಿತ್ರಿ ಹೇಳಿದ್ದೇನು ಮಾತು, ನಾನು ಗುಣವನ್ನು ಅರಸಿ ಹೋಗಿದ್ದನೆ ಬಿಟ್ಟರೆ ಭಾಗ್ಯವನ್ನಲ್ಲ, ಒಂದೇ ಮಾತು ಮಾಡ್ತೇನೆ. ನಾನು ಗುಣವನ್ನು ಅರಸಿ ಹೋಗಿದ್ದನೆ ಬಿಟ್ಟರೆ ಗಂಡನ್ನ, ಭಾಗ್ಯವನ್ನು ಅರಸಿ ಅಲ್ಲ. ಲಲಾಟ ರೇಖೆ ನೋಡ್ಲಿಕ್ಕೆ ಹೋಗ್ಲಿಲ್ಲ ನಾನು, ಹಣೆ ಬರಹ ಓದ್ಲಿಕ್ಕೆ ಹೋಗಲಿಲ್ಲ ನಾನು, ನಾನು ಗುಣವನ್ನು ಅರಸಿಕೊಂಡು ಹೋದೆ, ನನಗೆ ಅವನು ಯೋಗ್ಯ ಅನಿಸ್ತು, ನಾನು ಅವನನ್ನೇ ಮದುವೆ ಆಗ್ತೇನೆ. ಇದು ಅವಳ ಇಚ್ಛಾಶಕ್ತಿ. ಆ ಇಚ್ಛಾಶಕ್ತಿಯ ಬಲಕ್ಕೆ ಜ್ಯೋತಿಷಿ ಅಂದ್ರೆ ಗ್ರಹ ನಕ್ಷತ್ರಗಳು ತಲೆಬಾಗುತ್ತವೆ. ಅಂದ್ರೆ ಮನುಷ್ಯನ ಆಯುಷ್ಯ ಅವನ ಕೈಲೂ ಉಂಟು ಅಂತ ಆ ಕಾಲದಲ್ಲೇ ಪ್ರೂವ್ ಮಾಡಿದ್ದಾರೆ. ಬರೀ ಭಾಗ್ಯವನ್ನು ಮಾತ್ರ ನಂಬಿಕೊಂಡಿರಬೇಡಿ ಈ ರೀತಿಯಾಗಿ ಅಂದ್ರೆ. ಹಾಗಾದ್ರೆ ಜ್ಯೋತಿಷ ಅನ್ನೋದರ ಭವಿಷ್ಯ ಅನ್ನೋದರ ಸಾರ ಏನು ಬಟ್ರೆ ಹಾಕಾರೆ ಇಷ್ಟಲ್ಲ ಅಂದ್ರೆ ಭವಿಷ್ಯ, ನೀವು ಹೇಳಿದ ಕಥೆಯಲ್ಲಿ ಭವಿಷ್ಯ ಹೇಳೋದೇ ಸುಳ್ಳು ಅಲ್ಲ, ಸುಳ್ಳಲ್ಲ, ಅದರಲ್ಲೂ ಒಂದು ಸಾರ ಉಂಟು. ಹೇಗೆ ಉಂಟು ಅಂತಂದ್ರೆ, ಈ ನಮಗೆ ಭವಿಷ್ಯದ ಕಲ್ಪನೆ ಬೇಕು. ನಾನು ಹೇಳೋದು ಭವಿಷ್ಯದ ಕಲ್ಪನೆ ಬೇಕು. ಯಾಕೆ ಬೇಕು? ನೆಮ್ಮದಿಯಿಂದ ಬದುಕಲಿಕ್ಕೆ ನಮ್ಮ ಭವಿಷ್ಯದ ಕಲ್ಪನೆ. ಭವಿಷ್ಯ ಯಾಕೆ? ವರ್ತಮಾನ ಇದ್ರೆ ಸಾಕು, ಊಟ ಆಚೆಗೆ ಆದ್ರೆ ಆಗ್ತದೆ, ಮತ್ತಿನ್ನೇನು ನೆಮ್ಮದಿ ಬೇಕು? ನಾವು ಸಿನಿಮಾ ನೋಡ್ತೇವೆ ಅಲ್ವಾ, ಸಿನಿಮಾ ನೋಡುವಾಗ ಹೀರೋನಿಗೆ ಹೊಡಿತಾರೆ, ಒಂದಲ್ಲ 2 ಅಲ್ಲ 3 ಬೆಟ್ ಹೊಡಿತಾರೆ, ರಕ್ತ ಬರ್ತದೆ ಅಷ್ಟಿಷ್ಟ ಅಡ್ಡಿ ಬೀಳ್ತಾನೆ ಅವ, ಕಡೆಯ ಶಾರುಖ್ ಖಾನ್ ಕಂಡು ಬಿಟ್ಕೊಂಡು ಎರ್ತಾನೆ ಎದ್ದು ಮತ್ತೆ ಹೊಡಿತಾರೆ. ಇದು ಎಂತ ಸಿನಿಮಾ ನಮಗೇನು ಒಟ್ಟು ಹೊಡೆದ್ರು ನಮ್ಗೆ ನೋವಾಗೋದಿಲ್ಲ, ಎಂತಕ್ಕೆ ನೋವಾಗೋದಿಲ್ಲ? ಸಣ್ಣ ಸಣ್ಣ ಮಕ್ಕಳು ಹೇಳ್ತಾರೆ, ಅಯ್ಯೋ ಅಮ್ಮ ಯಾವ ಪುಸ್ತಕ ಹೊಡಿತಾ ಇದ್ದಾರೆ ಅಂದ್ರೆ ಅವ್ರಿಗೆ ನೋವಾಗ್ತಾ ಇತ್ತು. ಅವ್ರಿಗೆ ಸಿನಿಮಾ ಸ್ಕ್ರಿಪ್ಟಿನ ಕಲ್ಪನೆ ಇಲ್ಲ, ನಮಗ್ ಕಲ್ಪನೆ ಉಂಟು. ಇವ ಹೀರೋ ಎಷ್ಟು ಹೊಡ್ತಕ್ಕಂತೂ ಬರುತ್ತಾನೆ, ನಮಗ್ ಕಲ್ಪನೆ ಉಂಟು. ನಮ್ಮ ಒಳಮನಸ್ಸು ಹೇಳ್ತಾ ಇರ್ತದೆ, ಏನು ಈ ನಿರ್ದೇಶಕ ಇವನನ್ನು ಹೀರೋ ಆಗಿ ಇಟ್ಕೊಂಡಿದ್ದಾನೆ, ಇವನಿಗೆ ಎಷ್ಟು ಬಿಟ್ಟಾದ್ರು ಇವನು ಸಾಯೋದಿಲ್ಲ, ಇವನು ಕಥಾನಾಯಕ. ನಮ್ಮ ಜೀವನದ ಕಥಾನಾಯಕರು ನಾವು ಅಂತ ಗೊತ್ತಾಗ್ಬೇಕಲ್ಲ, ಅದನ್ನು ಹೇಳೋದು ಜ್ಯೋತಿಷ. ಅದು ಗೊತ್ತಾಗ್ಬಿಟ್ರೆ ನಾವು ಪೆಟ್ಟು ಬಿದ್ದರೂ ಬೇಜಾರಿಲ್ಲ, ಜಾರು ಬಿದ್ದರೂ ಬೇಜಾರಿಲ್ಲ, ಯಾರು ನಿಂದೆ ಮಾಡಿದ್ರು ಬೇಜಾರಿಲ್ಲ, ಅಲ್ಲಿ ಅವ್ರಿಗೆ ಏನಾಗ್ತದೇನೋ ಅಂತ ಹೆದರಿಕೆ ಇಲ್ಲ. ಯಾಕೆ? ಈ ಸಭೆ ನಾನೇ ಮಾತಾಡೋದು ಅಂತ ನನ್ನ ನಿರ್ಣಯ ಆದ್ಮೇಲೆ ಮತ್ತೆ ನಾ ಹೆದರಿ ಏನು ಪ್ರಯೋಜನ ಅಲ್ವಾ? ಹೀಗೆ ಆ ನಿರ್ಣಯಕ್ಕೆ ನಾನು ಬರಬೇಕು, ಅದಕ್ಕೆ ಈ ಜ್ಯೋತಿಷಗಳು ಹೆಲ್ಪ್ ಮಾಡ್ತವೆ, ಸಹಾಯ ಮಾಡ್ತವೆ. ಆ ನಿರ್ಣಯ ಎಲ್ಲೆಲ್ಲಿ ಇರ್ತದೆಯೋ ಅಲ್ಲಿ ಭವಿಷ್ಯ ಸುಗಮ ಆಗಿರ್ತದೆ. ಸುಗಮ ಅಂದ್ರೆ ಟೂರಿಸ್ಟ್ ಆದ ವಿಷಯ, ಸುಗಮ ಅಂದ್ರೆ ಭವಿಷ್ಯ ಸರಾಗವಾಗಿ ಹೋಗ್ತದೆ. ಯಾಕೆ ಹೋಗ್ತದೆ ಸರಾಗವಾಗಿ ಅಂತಂದ್ರೆ, ನಮಗೆ ಭವಿಷ್ಯದಲ್ಲಿ ನಾನು ವಿಚಲಿತನಾಗಲಾರೆ ಅನ್ನೋ ಅಚಲವಾದ ವಿಶ್ವಾಸ ನಂಬಿಕೆ. ಎಲ್ಲಿ ನಂಬಿಕೆ ಬಲವಾಗಿದೆಯೋ ಅಲ್ಲಿ ಇಟ್ಟ ಹೆಜ್ಜೆ ದಿಟ್ಟವಾಗಿ ಇರ್ತದೆ. ಆ ದಿಟ್ಟ ಹೆಜ್ಜೆಯಿಂದ ತೆಗೆದುಕೊಂಡ ನಿರ್ಣಯಗಳು ಸಮರ್ಥವಾಗಿರ್ತವೆ. ಇದಕ್ಕೆ ಮೂಲ ಬುನಾದಿಯೇ ಭವಿಷ್ಯ. ಈ ಭವಿಷ್ಯವನ್ನ ಹೇಳುವ ಪರಂಪರೆ
ಇಪ್ಪತ್ತೈದು ಲಕ್ಷ ವರ್ಷಗಳ ಹಿಂದಿಂದ ಬಂತು. ಇಪ್ಪತ್ತೈದು ಲಕ್ಷ ವರ್ಷಗಳ ಹಿಂದಿಂದ ನಮ್ಮ ಭೂಮಿಯ ಪಾಲಿಗೆ ಬಂತು. ಈ ಭವಿಷ್ಯಗಳನ್ನು ಹೇಳುವ ಪರಂಪರೆ ಬಂದಾಗಿನಿಂದ ಇವತ್ತಿನವರೆಗೆ ನಾವು ವಿಚಾರ ಮಾಡಿದ್ರೆ ಎಲ್ಲ ಭವಿಷ್ಯನೂ ಕರೆ ಆಗಿದೆಯಾ? ಬಟ್ಟೆ ಭವಿಷ್ಯ ಎಲ್ಲ ಕರೆಯಾಗಿದೆ ಅಂತ ತಿಳ್ಕೊಳ್ಬೇಡಿ. ವಾಸ್ತವ ಏನು ಅಂದ್ರೆ, ಈ ಭವಿಷ್ಯ ಅಥವಾ ಈ ಜ್ಯೋತಿಷದಲ್ಲಿ ಎರಡು ಭಾಗ ಮುಖ್ಯವಾಗಿ ನಾನು ಮಾಡ್ಕೊಡ್ಬೇಕಾಗಿತ್ತು. ಈ ಮೊದಲೇ ಮಾಡಲಿಲ್ಲ. ಎರಡು ಮುಖ್ಯ ಭಾಗ ಇದೆ, ಒಂದು ಗಣಿತ ಭಾಗ, ಇನ್ನೊಂದು ಫಲ ಭಾಗ. ಗಣಿತ ಭಾಗ ನೂರಕ್ಕೆ ನೂರು ಕರೆ, ಫಲ ಭಾಗ ಆಗ್ಬಹುದು ಸಂಭವನೀಯತೆ. ಗಣಿತದಲ್ಲಿ ಒಂದು ಸಂಭವನೀಯತೆ ಅಂತ ಬಂದಿದೆ. ನಾವು ಪಿ ವಿ ಎರಡರ ಹೇಳ್ಕೊಟ್ಟಿದ್ದು ಬೋರ್ಡಲ್ಲಿ ಬರೋ ಸಂಭವನೀಯತೆ ಅಂತ ಹಾಕಿ ನಮ್ಗೆ ಅದನ್ನೆಲ್ಲ ಹೇಳ್ಕೊಟ್ಟಿದ್ದು. ನನಗೆ ಇನ್ನೂ ನೆನಪಿದೆ, ಆ ಸಂಭವನೀಯತೆ ಆಧಾರದ ಮೇಲೆ ಹೊರಟಿದ್ದೇ ಫಲ ಭಾಗ. ಗಣಿತದ ಉಳಿದ ಭಾಗಗಳೆಲ್ಲ ಇವೆಯಲ್ಲ ಅಂಕಗಣಿತದ ಭಾಗಗಳು, ಅವೆಲ್ಲ ಜ್ಯೋತಿಷಕ್ಕೆ ಸಹಾಯಕವಾಗಿದ್ದವು. ಅದರ ಆಧಾರದ ಮೇಲೆ ಈ ಕರಾರುವಾಕ್ಕಾಗಿ ಗ್ರಹ ತಾರೆಗಳ ಗಮನವನ್ನು ಅವರು ಸೆರೆ ಹೇಳಿದರು. ಅವರು ಹೇಳಿದರು ಈ ರೀತಿಯಾಗಿ ಇರೋದರಿಂದ ಆ ಗ್ರಹ ತಾರೆಗಳ ಗಮನದಿಂದ ಇಲ್ಲಿ ಇಂಥ ಪರಿಣಾಮಗಳು ಆಗುತ್ತವೆ. ಒಟ್ಟರ್ಥದಲ್ಲಿ ಹೇಗೆ ಅಂತಂದರೆ, ಈ ಜಗತ್ತಿನಲ್ಲಿ ಯಾವುದೇ ಒಂದು ಸ್ಥಿತಿ ಅಸ್ತಿತ್ವದಲ್ಲಿ ಇರಬೇಕಾದರೆ ಅದಕ್ಕೆ ವ್ಯತಿರಿಕ್ತವಾದ ಮತ್ತೊಂದು ಸ್ಥಿತಿಯ ಆಧಾರ ಬೇಕು. ಬಹುಶಃ ಈ ಭಾಷೆ ನಿಮ್ಗೆ ಅರ್ಥ ಆಗಿದೆ. ಹೇಗೆಂದ್ರೆ, ಇಲ್ಲಿ ಒಂದು ಧರ್ಮ ಇರಬೇಕಾದ್ರೆ ಅದಕ್ಕೆ ಅಧರ್ಮ ಬೇಕು. ಒಂದು ಕಡುವಿನಲ್ಲಿ ಅಕ್ಷರ, ಬಿಳಿ ಅಕ್ಷರ ನೋಡಬೇಕಾದ್ರೆ ಬ್ಲ್ಯಾಕ್ ಬೋರ್ಡ್ ಬೇಕು ಹಿಂದ್ಗಡೆ. ಹಾಗಾಗಿ ಇಲ್ಲಿ ಯಾವುದೇ ಒಂದರ ಅಸ್ತಿತ್ವ ಬೇಕಾದಾಗ ಅದಕ್ಕೆ ವಿರುದ್ಧವಾದರ ಆಧಾರ ಬೇಕು. ಇದು ನಮ್ಮ ಇಲ್ಲಿಯ ಒಂದು ರೂಲ್ಸ್, ಇದು ನಮ್ಗೆ ಗೊತ್ತಿಲ್ಲದೆ ಇರುವಂತ ರೂಲ್ಸ್. ಇದೆಲ್ಲದಲ್ಲೂ ಅಪ್ಲೈ ಆಗ್ಬೋದು. ಬಹುಶಃ ಸೈನ್ಸ್ನಲ್ಲೂ ಇದೇ ಹೇಳ್ತಾರೆ. ಅಂದ್ರೆ ಪ್ರತಿ ಒಂದಕ್ಕೂ ಬ್ಯಾಕ್ಗ್ರೌಂಡ್ ಅದಕ್ಕೆ ವಿರುದ್ಧವಾಗಿರಬೇಕು. ಹಾಗೆಯೇ ಇಲ್ಲಿ ಒಂದನ್ನೊಂದು ವ್ಯತಿರಿಕ್ತವಾಗಿಯೇ ಕೂಡ್ಕೊಂಡಿವೆ ಈ ಜಗತ್ತಿನಲ್ಲಿಯೇ. ಒಂದನ್ನೊಂದು ವ್ಯತಿರಿಕ್ತವಾಗಿ ಎಷ್ಟೋ ವಿಷಯಗಳು ಕೂಡ ಅದನ್ನು ನಾವು ಹೇಳಬೇಕಾದ್ರೆ, ಸುಖ ದುಃಖ, ಆಮೇಲೆ ಪ್ರೀತಿ ದ್ವೇಷ, ರಾತ್ರಿ ಹಗಲು, ಹೀಗೆಲ್ಲ ನಾವು ಹೇಳ್ತಾ ಹೀಗೆಲ್ಲ ದ್ವಂದ್ವಗಳಿಂದ ಈ ಜಗತ್ತು ನಿರ್ಮಾಣ ಆಗಿದೆ. ಒಂದನ್ನೊಂದು ಬ್ಯಾಲೆನ್ಸ್ ಮಾಡ್ತಾ ಇದೆ. ಈ ಒಂದನ್ನೊಂದು ಬ್ಯಾಲೆನ್ಸ್ ಮಾಡ್ತಾ ಇರೋ ಈ ದ್ವಂದ್ವ ಪ್ರಪಂಚದಲ್ಲಿ ನಾನು ಎಷ್ಟು ಹೊತ್ತಿರ್ತೇನೋ ಅಲ್ಲಿಯವರೆಗೂ ನನಗೆ ದುಃಖ ಇದೆ, ನೋವಿದೆ, ಹಸಿವಿದೆ, ನೀರಡಿಕೆ ಉಂಟು, ಸ್ವಲ್ಪ ಕುಡಿಬೇಕು. ಹಾಗಾಗಿ ಇದೆಲ್ಲ ಇದ್ದಿರ್ತದೆ. ಯಾಕಿರ್ತದೆ? ಈ ಏರಿಳಿತದ ಮಧ್ಯೆ ನಾನು ಬದುಕ್ತೇನೆ, ನೀವು ಬದುಕ್ತೀರಿ, ಎಲ್ಲರೂ ಹೀಗೆ ಬದುಕ್ತಾ ಇದ್ದಾರೆ. ಎಲ್ಲಿವರೆಗೆ ದ್ವಂದ್ವಗಳು ಜೀವಂತ ಇದೆಯೋ ಅಲ್ಲಿವರೆಗೆ ನೀವೆಲ್ಲ ಇರ್ತದೆ. ಇದನ್ನು ಮೀರಿ ಬದುಕೋದನ್ನು ಸೇರ್ಕೊಡೋದಿದೆಯಲ್ಲ, ಅದು ಆಧ್ಯಾತ್ಮ. ಆಧ್ಯಾತ್ಮ ಪ್ರವಚನ ಅಂತ ಹೆಸರಿಟ್ಟಿದ್ರು. ಆಧ್ಯಾತ್ಮದ್ದು ಬಂದ ಮಾತು ಹೇಳಲಿಲ್ಲ ಅಂದ್ರೆ ಭಟ್ರು ಬೆಳಗಿನ ಸಂಜೆವರೆಗೆ ಮಾತಾಡಿ ಆಧ್ಯಾತ್ಮದ ಬಗ್ಗೆ ಹೇಳಿಲ್ಲ. ಹಾಗಾಗಿ ಸ್ಪಷ್ಟ ಹೇಳ್ಬಿಡ್ತೇನೆ, ಅದನ್ನೇ ಆಧ್ಯಾತ್ಮ. ಬಹುಶಃ ಈ ಜಗತ್ತಿನಲ್ಲಿ ಓಶೋ ರಜನೀಶ್ ಸಂಗ್ರಹ ಮಾಡಿದ್ದು, ನಾನು ಲೆಕ್ಕ ಮಾಡಿಲ್ಲ. ಈ ಜಗತ್ತಿನಲ್ಲಿ ಮುನ್ನೂರು ಧರ್ಮಗಳಿವೆ ಅಂತ ಅವನು ಸಂಕಲನ ಮಾಡಿದ್ದು. ಎಲ್ಲಿಂದ ಸಂಗ್ರಹ ಮಾಡಿದ್ನೋ, ಯಾವ್ಯಾವ್ದಿದೆಯೋ, ಯಾವ್ಯಾವ್ದು ಸೇರಿಸಿದಾನೋ ಬಿಟ್ಟಿದಾನೋ ಗೊತ್ತಿಲ್ಲ. ಹಾಗಾಗಿ ಅದರಲ್ಲಿ ಮುನ್ನೂರು ಧರ್ಮಗಳಲ್ಲಿ ಭಾರತದ್ದು ಪ್ರಮುಖವಾಗಿ ಮೂರು ಧರ್ಮಗಳು ಪ್ರಮುಖವಾಗಿ, ಬೌದ್ಧರು, ಜೈನರು ಮತ್ತು ಹಿಂದೂಗಳು. ಈ ಮೂರು ಧರ್ಮಗಳು ಭಾರತದಲ್ಲಿಯೇ ಸೃಷ್ಟಿಯಾದವು, ಭಾರತದ ಮಣ್ಣನ್ನು ತಮ್ಮ ಜೊತೆ ರೂಢಿಸಿಕೊಂಡಿದ್ದಾವೆ. ಈ ಮೂರು ಧರ್ಮಗಳು ಮಾತ್ರ ಬೇರೆ, ಉಳಿದ 297 ಧರ್ಮಗಳು ಬೇರೆ. ಅವನು ಎರಡು ಕ್ಯಾಟಗರಿ ಮಾಡ್ತಾನೆ ಇಡೀ ಜಗತ್ತಿನ ಧರ್ಮವನ್ನು. ಮುನ್ನೂರಲ್ಲಿ ಎರಡಪ್ಪ, ಒಂದು 397, ಮತ್ತೊಂದು ಮೂರು, ಈ ರೀತಿ ವಿಭಾಗ ಮಾಡ. ಈ ಮೂರಕ್ಕೆ ಏನು ವಿಶೇಷತೆ ಇದೆಯಪ್ಪ ಅಂದರೆ, ಅವೆಲ್ಲ ಸುಖವನ್ನು ಹೆಚ್ಚಿಗೆ ಹೊತ್ತುಕೊಟ್ರೆ, ಅವೆಲ್ಲ ಇಹವನ್ನು ಹೆಚ್ಚಿಗೆ ಹೊತ್ತುಕೊಟ್ರೆ, ಈ ಮೂರು ಧರ್ಮ ಮಾತ್ರ ಸುಖ ದುಃಖದ ಹೊರತಾಗಿ ಒಂದು ಆನಂದ ಇದೆ ಅಂತ ಮೂರನೇ ಹೇಳಿದ್ದಾರೆ. ಆನಂದ, ಈ ಆನಂದ ಶಬ್ದ ವಿರೋಧ ಶಬ್ದ ಇಲ್ಲ, ಅದನ್ನು ಇದೆ ಅಂತ ಹೇಳಬಹುದು. ಯಾವ್ಯಾವ್ದು ಇದೆ ಅಂತ ಹೇಳ್ತೀರೋ ಅದೇ ಆನಂದ, ಮತ್ತಿನ್ನೇನಿಲ್ಲ. ಅದು ನಿತ್ಯ, ಅದು ಸತ್ಯ, ಅದು ಅದೇ ಸಚ್ಚಿದಾನಂದ ಸ್ವರೂಪ, ಹೀಗಂತ ನಮ್ಮಲ್ಲಿ ದೇವರನ್ನು ಕಾಣುವಾಗ ಎಲ್ಲ ಹೇಳ್ತಾರೆ. ಒಟ್ಟರ್ಥದಲ್ಲಿ ಈ ಆನಂದವನ್ನು ಕಂಡುಹಿಡಿದವರು ಈ ಜಗತ್ತಿಗೆ. ಬಹುಶಃ ಆನಂದದ ಪೇಟೆಂಟ್ ಏನಾದರೂ ತಗೊಳ್ಳೋದಿದ್ರೆ ಭಾರತದಲ್ಲಿ ತಗೊಳ್ಳಿ. ಇವು ಮೂರು ಜನ ಮಾತ್ರ ಹೇಳಿದ್ರು, ಇವು ಮೂರು ಜನ ಮಾತ್ರ, ಮೂರು ಮತಗಳು ಅಥವಾ ಮೂರು ಧರ್ಮಗಳು ಮಾತ್ರ ಅದನ್ನು ಹೇಳಿದ್ದಾವೆ. ಆನಂದ ಅನ್ನೋದೊಂದಿದೆ, ಅದನ್ನು ಪ್ರೂವ್ ಮಾಡಲು ಆ ಆನಂದದ ತಳಹದಿಯ ಮೇಲೆ ಈ ಧರ್ಮ ನಿಂತಿದೆ, ಆಧ್ಯಾತ್ಮ ನಿಂತಿದೆ. ಈ ಆನಂದ ಯಾವಾಗ ಬರ್ತದಪ್ಪ? ನಿನ್ನ ಕಣ್ಣು ಕಿವಿ ಮನಗಳರಿವಷ್ಟೇ ನಿನ್ನ ಜಗ, ನಿನ್ನ ಅಳಿಸುವ ನಗಿಸುವ ಎಲ್ಲ ನಿನ್ನಂಶ, ಉನ್ನತಿಗೆ ನೀನೇರಿದಂತೆ ಜಗ ನಗುವುದು, ಉನ್ನತಿಗೆ ನೀನೇರಿದಂತೆ ಜಗ ನಗುವುದು. ಹೀಗೆ ಏನೋ ಮನ್ಕುತ್ತಿ ಮಾತು, ನನಗೆ ಇನ್ನೊಂದಾಯ್ತು ಅವ್ರ ಗಾಳಿ ಹಾಕೊಂಡಿದ್ದಕ್ಕ ಏನೋ. ನಿನ್ನ ಕಣ್ಣು ಕಿವಿ ಮನಗಳರಿವಷ್ಟೇ ನಿನ್ನ ಜಗ, ನಿನ್ನ ಅಳಿಸುವ ಉಳಿಸುವೆಲ್ಲ ನಿನ್ನಂಶ, ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ, ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ. ಸಣ್ಣತನ ಸವೆಯುವುದು ಮಂಕುತಿಮ್ಮ.
ಈ ಆನಂದದ ಅರಿವು ಯಾವಾಗ ಆಗ್ತದೆ? ನಾವು ಮೇಲ್ ಹೋದಾಗ ಆಗ್ತದೆ. ಹೇಗೆ? ಒಂದು ಸಾಮಾನ್ಯ ಉದಾಹರಣೆ, ನಾನು ಈಗ ಬರ್ತಾ ಇರ್ತೇನೆ, ಐದು ಕತ್ರಿ ಹತ್ರ ಅವ್ನು ಕೈ ಮಾಡ್ತಾನೆ, ನೀವು ಅಲ್ಲೇ ನಿಂತ್ಕೊಳ್ಳಿ, ಇವನು ಮೊದಲು ಹೋಗ್ಲಿ, ಅವನು ಟ್ರಾಫಿಕ್ ಸಿಗ್ನಲ್, ನನಗೆ ಯಾರು ಇಲ್ಲ ರಸ್ತೆಯಲ್ಲಿ, ನಮ್ಮ ಕಣ್ಣು ಪ್ರತ್ಯಕ್ಷವಾಗಿ ಹೇಳ್ತಾ ಇದೆ ಯಾರು ರಸ್ತೆಯಲ್ಲಿ ಇಲ್ಲ, ಹೋಗ್ಬೋದಲ್ಲ, ಅವನು ಕೈ ಮಾಡ್ತಾನೆ, ಅವನಿಗೆ ಕಾಣ್ತಾ ಇದೆ ನಿಮ್ಮ ಬಸ್ ಬರ್ತಾ ಇದೆ. ಯಾರು ಉನ್ನತ ಸ್ಥಾನದಲ್ಲಿ ಇರ್ತಾರೋ, ಮೇಲೆ ನಿಂತ್ಕೊಂಡಿರ್ತಾರೋ, ಅವನಿಗೆ ಗೊತ್ತಾಗ್ತದೆ ಇಲ್ಲಿ ಏನೇನಾಗ್ತಾ ಇದೆ ಅಂತ. ಅವನು ಸಿಗ್ನಲ್ ಕೊಡ್ತಾನೆ, ಹೀಗೆ ಮಾಡಿ ಹೀಗೆ ಮಾಡಿ, ಅವನ ಸಿಗ್ನಲ್ನ ನಾವು ಪಾಲಿಸ್ಬೇಕು. ಗ್ರಹ ತಾರೆಗಳ ಸಿಗ್ನಲ್ನ ನಾವು ಪಾಲಿಸಿದರೆ ಬಹುಶಃ ಆನಂದವನ್ನು ಸೇರ್ಬೋದು. ಇದು ಜ್ಯೋತಿಷ್ಯದ ಕಾನ್ಸೆಪ್ಟ್. ಅಂದ್ರೆ ಇದರ ಉದ್ದೇಶ ಏನು ಅಂದ್ರೆ, ಗ್ರಹ ತಾರೆಗಳು ಮೇಲ್ ನಿಂತು ನಮಗೆ ಹೇಳ್ತಾ ಇದೆ ಮುಂದೆ ಹೀಗಾಗ್ತಾ ಇದೆ, ಮುಂದೆ ಹೀಗಾಗ್ತಾ ಇದೆ, ಸ್ವಲ್ಪ ಎಚ್ಚೆತ್ತುಕೊಳ್ಳಿ ಎಚ್ಚೆತ್ತುಕೊಳ್ಳಿ ಅಂತ ನಾವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದ್ರೆ ಆಗ ನಮಗೆ ಪರಿಣಾಮ ಒಳ್ಳೇದಾಗ್ತದೆ. ಈ ಪರಿಣಾಮವನ್ನು ನಾವು ಆನಂದದವರೆಗೂ ಒಯ್ಯಬಹುದು. ಅವಾಗ ಜ್ಯೋತಿಷ್ಯವು ಒಂದು ಆಧ್ಯಾತ್ಮ ಆಯಿತು, ಜ್ಯೋತಿಷವು ಆಧ್ಯಾತ್ಮ ಆಯಿತು, ಭವಿಷ್ಯ ನಮಗೆ ತಿಳಿದಷ್ಟು ತಿಳಿದಷ್ಟು ಅದು ಆಧ್ಯಾತ್ಮದತ್ತ ನಮ್ಮನ್ನು ಒಯ್ಯುತ್ತದೆ. ದಿವಸ ಬೆಳಗಾದ ಜ್ಯೋತಿಷಿಗಳವರ ಮನೆಗೆ ಹೋಗುವವರನ್ನ ನಾವು ಆಧ್ಯಾತ್ಮವಾದಿಗಳು ಅನ್ನೋದಿಲ್ಲ. ಇದರ ಅರ್ಥ ದಿವಸ ಬೆಳಗಾದ ಜಾತಕ ಹೇಳ್ಕೊಂಡು ಜ್ಯೋತಿಷಿಗಳ ಮನೆಗೆ ಹೋಗ್ತಾ ಇರ್ತಾರಲ್ಲ, ಅವರನ್ನು ನಾವು ಆಧ್ಯಾತ್ಮವಾದಿಗಳು ಅಂತ ಕರೀತಾ ಇಲ್ಲ. ಭವಿಷ್ಯದ ಅರಿವು ಬೇಕು ಅಂದ್ರೆ ಭೂತ ಅಥವಾ ಅತೀತ ಏನಿದೆಯೋ, ನನ್ನ ಹಿಂದೆ ಏನಿದೆಯೋ ಚೆನ್ನಾಗಿರಬೇಕು. ಇದು ಕಾಮನ್ ಸಬ್ಜೆಕ್ಟ್. ಹೇಗಿದೆ ಅಂದ್ರೆ, ನಿನ್ನೆ ನೀ ಚೆನ್ನಾಗಿದ್ದೆ ಅಂದ್ರೆ ಇವತ್ತು ಚೆನ್ನಾಗಿದೆ, ಇವತ್ತು ನಿನ್ನೆ ಚೆನ್ನಾಗಿದ್ದೆ ಅಂದ್ರೆ ಭವಿಷ್ಯ ಚೆನ್ನಾಗಿರಲೇಬೇಕು. ಅದಕ್ಕೆ ಜಾತಕ ನೋಡೋ ಅಗತ್ಯ ಇಲ್ಲ. ಹಾ, ಈ ಭವಿಷ್ಯಗಳು ಈ ಜಾತಕಗಳು ಇವೆಲ್ಲ ಹೇಗೆ ನಿಂತ್ಕೊಂಡಿವ್ಯಪ್ಪ ಅಂದ್ರೆ, ಒಂದು ಮಗು ಈ ಭೂಮಿಯಲ್ಲಿ ಹುಟ್ಟು, ಮಗು ಹುಟ್ಟಿದಾಗ ಶಾಸ್ತ್ರ ಏನು ಹೇಳಿದ್ರು, ಮಗು ಹುಟ್ಟಿದಾಗ ಮೂರು ಜಾತಕ ಮಾಡಿ, ಅರೆ ನಮ್ಗೆ ಒಂದೊಂದು ಜಾತಕ ಮಾಡಲಿಕ್ಕೆ ಭಟ್ರಿಗೆ 50 ರೂಪಾಯಿ ಕೊಡ್ತಾರೆ, ಮೂರು ಜಾತಕ ಈ ಭಟ್ರಿಗೆ ಏನು ತ್ರಾಸು ಕೊಡ್ತಾರಪ್ಪ. ಹಾಗಲ್ಲ, ಒಂದು ಜಾತಕ ಅಲ್ಲ, ಮೂರು ಜಾತಕಗಳನ್ನು ಆ ಕಾಲದ ಶಾಸ್ತ್ರಕಾರರು ಸೃಷ್ಟಿ ಮಾಡಿದೆ, ವಾಚಿರಲಿಲ್ಲ ಆದ್ರೆ ಅವರು ಸೃಷ್ಟಿ ಮಾಡಿದ್ರು. ಹೇಗೆ ಸೃಷ್ಟಿ ಮಾಡಿದ್ರು? ಅವ್ರು ಮೂರು ಜಾತಕವನ್ನು ಹೇಳಿದ್ರು. ಹೇಗೆ ಅಂತಂದ್ರೆ, ಮೊಟ್ಟ ಮೊದಲು ಗರ್ಭಕ್ಕೆ ಸೇರಿದಾಗ ಟೈಮ್ ಏನಿದೆಯೋ ಅಂದ್ರೆ ಆಧಾನ ಆದ ಸಮಯ ಅದು ಮೊದಲನೇ ಜಾತಕ. ಆಮೇಲೆ ಎರಡನೇದು ಜಲಸ್ರಾವ ಆದ ಸಮಯ ಏನಿದೆಯೋ ಅದು ಎರಡನೇದು. ಮೂರನೇದು ಮಗು ಹತ್ತಲ್ಲ ಭೂಸ್ಪರ್ಶ ಅಂತ, ಮಗು ಹೊರಗೆ ಬಂದಲ್ಲ ಆ ಮೂರನೇದು. ಈ ಮೂರು ಜಾತಕವನ್ನು ನೀವು ನೆನಪಿಟ್ಕೊಳ್ಳಿ, ಕೂಡಿಸಿಟ್ಟುಕೊಳ್ಳಿ. ಮಗು ಬೆಳೀತದೆ, ಬೆಳೆದ ನಂತರ ಅವು ಆ ಮಗುವಿಗೆ ಯಾವುದು ಸೂಟೆಬಲ್ಲೋ ಆ ಪದ ಹೇಳಿದ್ರು. ಇದು ಇರೋದು ಶಾಸ್ತ್ರ. ಬಹುಶಃ ಇಷ್ಟೆಲ್ಲ ವಿಷಯ ಹೇಳ್ಬಿಟ್ರೆ ಬಹುಶಃ ನೀವು ಜ್ಯೋತಿಷಗಳಿಗೆ ಕ್ಲಾಸ್ ಕೊಡ್ತೀರಿ ಅಂತ, ಕೆಲವು ಎಲ್ಲ ವಿಷಯನೂ ಹೇಳಬಾರ್ದು, ಅಷ್ಟು ಮುಚ್ಚಲಿಕ್ಕೆ ಆಗೋದಿಲ್ಲ ಹೇಳಿದ್ರೆ. ಹಾಗಾಗಿ ಈ ಮೂರು ಜಾತಕಗಳನ್ನು ಇಟ್ಟುಕೊಂಡು ಮಗು 10 ವರ್ಷ ದಾಟಿದ ನಂತರ ಆ ಮಗುವಿನ ಎದುರಿಗೆ ಪರಿಶೀಲನೆ ಮಾಡಬೇಕು, ಇದು ಸೂಟೆಬಲ್ಲ, ಈ ಜಾತಕ ಸೂಟೆಬಲ್ಲ, ಇದು ಆ ಯಾವುದು ಸೂಟ್ ಆಗ್ತದೆಯೋ, ಯಾವುದು ಹೊಂದಿಕೆ ಆಗ್ತದೆ, ಶರೀರಾಕಾರಕ್ಕೆ ಹೊಂದಿಕೆ, ಮಾನಸಿಕ ಚಟುವಟಿಕೆಗಳಿಗೆ ಹೊಂದಿಕೆ, ಯಾವುದು ಹೊಂದಿಕೆ ಆಗ್ತದೆಯೋ ಅದನ್ನ ಫಲವನ್ನು ಹೇಳಲಿಕ್ಕೆ ಅಂತ ಇಟ್ಕೊಳ್ಳಿ. ಒಬ್ಬರಿಗೆ ಜಲಸ್ರಾವದ ಜಾತಕ ಹೊಂದಿಕೆ ಆದರೆ ಇನ್ನೊಬ್ಬರಿಗೆ ಭೂಸ್ಪರ್ಶದ ಜಾತಕ ಹೊಂದಿಕೆ ಆಗ್ತದೆ, ಮತ್ತೊಬ್ಬರಿಗೆ ಆಧಾರದ ಜಾತಕ ಹೊಂದಿಕೆ ಆಗ್ತದೆ. ಇದು ಜ್ಯೋತಿಷ ಶಾಸ್ತ್ರ ಹೇಳುವಂಥದ್ದು. ಅದು ಒಂದು ವಿಜ್ಞಾನದ ರೀತಿಯಲ್ಲಿ, ಎಲ್ಲರಿಗೂ ಒಂದೇ ರೂಲ್ಸ್ ಅಲ್ಲ, ಎಲ್ಲರಿಗೂ ಒಂದೇ ಔಷಧಿನೂ ಅಲ್ಲ. ಹಾಗಾಗಿ ಆ ನೀರು ಬಾಟ್ಲಲ್ಲಿ ಬರೋ ಔಷಧಿ ಹೋಯ್ತು, ಈಗ ಗುಳಿಗೆ ರೂಪದಲ್ಲಿ ಬಂತು ಆ ಔಷಧಿನೇ. ಸ್ವತಃ ಬಣ್ಣದ ನೀರು ಕೊಟ್ಟಾಗಲು 40 ಜನಕ್ಕೆ 20 ಜನರಿಗೆ ಗುಣ ಆಯಿತು, 20 ಜನರಿಗೆ ಗುಣ ಆಗಲಿಲ್ಲ. ಔಷಧಿ ಕೊಟ್ಟರು 20 ಜನರಿಗೆ ಗುಣ ಆಯಿತು, 20 ಜನರಿಗೆ ಗುಣ ಆಗಲಿಲ್ಲ. ಎರಡು ಪ್ರಯೋಗವನ್ನು ಮಾಡಿದಾರಂತೆ, ನನಗೆ ಬಂದು ಬರದೆ ಹೀಗೆ ಹಾಗೆಲ್ಲ ಇದೆ. ಹಾಗಿರುವಾಗ ವೈದ್ಯಕೀಯ ಮತ್ತು ದೈವಜ್ಞ ವ್ಯವಸ್ಥೆ ಇವೆಲ್ಲವೂ ಎಲ್ಲರಿಗೂ ಹೊಂದಿಕೆ ಆಗೋದಿಲ್ಲ. ಯಾವುದೇ ಕಾಮನ್ ಲಾ ಎಲ್ಲರಿಗೂ ಹೊಂದಿಕೆ ಆಗೋದಿಲ್ಲ, ಅದು ಸಾಮಾನ್ಯ ನಿಯಮ, ಅಪವಾದಗಳು 1000 ಇರಬಹುದು. ಒಟ್ಟರ್ಥದಲ್ಲಿ ಹೀಗೆ ಒಂದು ನಿಯಮವನ್ನು ಮಾಡಿದ್ರು, ಮೂರು ಜಾತಕಗಳನ್ನು ನಿರ್ಮಾಣ ಮಾಡಿ ಯಾವುದು ಹೊಂದಿಕೆ ಆಗ್ತದೆ ಅದರಂತೆ ಫಲವನ್ನು ಹೇಳಿ. ಹೀಗೆ ಜ್ಯೋತಿಷ ಶಾಸ್ತ್ರದ ಉಗಮ ಆಯಿತು, ಜನನದಿಂದ ಅದು ಕೇಂದ್ರೀಕರಿಸಿತು. ಗ್ರಹ ತಾರೆಗಳ ಪ್ರಭಾವ ಈ ದೇಶದ ಮೇಲೆ, ಈ ನೆಲದ ಮೇಲೆ, ಈ ಜನರ ಮೇಲೆ ಯಾವ ರೀತಿ ಆಗ್ತಾ ಇದೆ, ಬಹುಶಃ ಸಮಯ ಆಗಿರುವ ಕಾಣ್ತೇವೆ, ಆದರೂ ಬೇಕು, ನನಗೆ ಸಮಯ ಬೇಕೇ, ನಾನು ರಿಕ್ವೆಸ್ಟ್ ಮಾಡಿ ತೆಗೆದುಕೊಳ್ತಾ ಇದ್ದೇನೆ. ಸೊ ಯಾಕೆ ಅಂತಂದ್ರೆ, ಇನ್ನು ಮುಂದೆ ಹೇಳ್ತಾ ಇರೋ ವಿಷಯ ಏನಿದೆ ಅದು ನೇರ ಜ್ಯೋತಿಷಕ್ಕೆ ಸಂಬಂಧಪಟ್ಟಿದೆ. ಹೇಗೆ ಅಂದ್ರೆ, ನಾವು ಅನ್ನಿಸ್ಬೋದು ಓ ಅಲ್ಲಿದ್ದಾನೆ ಸೂರ್ಯ, ಅವನು ಏನು ಸಂಪರ್ಕ, ಏನು ಕಾಂಟ್ಯಾಕ್ಟ್ ಅವನು ನಮ್ದು, ಆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನಾವಂತೂ ಮಿಸ್ ಮಾಡ್ಕೊಂಡಿದ್ದೇವೆ. ಹೇಗೆ ಮಾಡ್ಕೊಂಡಿದ್ದೇವೆ? ನನಗೆ ಎಷ್ಟೋ ಸಾರಿ ಅನ್ನಿಸ್ತದೆ, ಇಲ್ಲಿ ರಿಲಯನ್ಸ್ ನವರು ಜಿಯೋ ಎಲ್ಲರೂ ತೆಗೆದುಕೊಳ್ಳಿ ಸಿಮ್ ಅಂತ ಹೇಳ್ತಾರೆ, 3 ತಿಂಗಳ ನಿಮಗೆ ಫ್ರೀ ಡಾಟಾ, ಫ್ರೀ ಆಗಿ ಮಾತುಕತೆ ಆಗೋದು, ಫ್ರೀ ಆಗಿ SMS ಮಾಡೋದು, ಎಲ್ಲ ಫ್ರೀ, ಎಲ್ಲ ಫ್ರೀ. ನಮ್ಮ ಪೂರ್ವಜರು ಆನಂದ ಎನ್ನುವ ಸಿಮ್ ಅನ್ನು ಕೊಡ್ತಾ ಇದ್ದಾರೆ, ಇದನ್ನು ಫ್ರೀ ಆಗಿ ಬಳಸಿ ಅಂತ ಹೇಳ್ತಾ ಇದ್ದಾರೆ. ಜೀವಿತಾವಧಿಯವರೆಗೆ ಲೈಫ್ ಟೈಮ್ ನೀವು ಸುಖವಾಗಿರ್ಬೋದು, ಆನಂದವಾಗಿರ್ಬೋದು, ಸುಖ ದುಃಖ ಮೀರಿ ಆನಂದವಾಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ.
ಬಟ್ ಆ ವಿದ್ಯೆ ಬಗ್ಗೆ ನಾವು ಯಾರು ಲಕ್ಷ ಕೊಡ್ತಾ ಇಲ್ಲ. ಈ ಸಿಮ್ಮಿನ ಬಗ್ಗೆ ಭಾರಿ ಕ್ಯೂ ಅಂತೆ, ಒಂದು ವಾರದಲ್ಲಿ 3,000 ಸೇಲ್ ಆಯ್ತು ಅಂತ. ಒಟ್ಟೆ ಅರ್ಥದಲ್ಲಿ ವಿಚಾರ ಮಾಡಿದ್ರೆ ನಮಗೆ ಈ ಕ್ಷಣಿಕವಾದ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಗಳು ಬರ್ತಾ ಇವೆ ಇವತ್ತಿನ ಕಾಲದಲ್ಲಿ. ದೀರ್ಘಕಾಲಿಕವಾದಂತಹ ಬೇಕಾಗಿಲ್ಲ. ಹಾಗಾಗಿ ನೋಡಿ, ಯಾರೋ ಒಬ್ಬರು ಪವಾಡ ನಡೀತಾ ಇದೆ, ಪವಾಡದಿಂದ ಅವನಿಗೆ ಅಪೆಂಡಿಕ್ಸ್ ನಿವಾರಣೆ ಮಾಡ್ತಾರೆ ಅಂತ ಬೋರ್ಡ್ ಹಾಕಿದ್ರೆ ಜನ ಬಂದು ಸಾಲ ತಿಂತಾರೆ. ಪವಾಡದಿಂದ ಕಾಲ್ನೋವು ಬಂದ್ ಮಾಡ್ತಾನಂತೆ ಅವನು. ಯಾರೋ ಕಾಲನ್ನು ಮುಖ್ಯ ಕಾಲನ್ನು ಬಂದ